ಅದರಲ್ಲಿ ಕೆಲವು ಮಾನದಂಡಗಳಿದ್ದಾವಲ್ಲ, ಅದು ಆರ್ಥಿಕ ಶಿಸ್ತು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಆಜ್ಞೆನ ಪಾಸ್ ಮಾಡ್ಕೊಂಡಿರೋದು. ಈಗ ಇವರು ತೊಂದರೆಗಳೆಲ್ಲ ಹೇಳ್ಕೊಂಡಿದ್ದಾರೆ. ಮೈ ಪಾಯಿಂಟ್ ಈಸ್, 22-23 ಈಗ ತೆರಿಗೆ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಇವ್ರ ಪ್ರಕಾರ ನಾವು ಈ ಸಾರಿ 27,700 crore ತೆರಿಗೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. 27,700 crore ಜಾಸ್ತಿ ತೆರಿಗೆ ಆಗಿದೆ. ಇವರು ಪರಿಷ್ಕೃತ ಅಂದಾಜಿನ ಪ್ರಕಾರ 136,765 crore ಸ್ಟೇಟ್ ಓನ್ ಟ್ಯಾಕ್ಸಸ್. ನೀವು ಸ್ಟೇಟ್ ಓನ್ ಟ್ಯಾಕ್ಸಸ್, ಕೇಂದ್ರದ ತೆರಿಗೆ ಬರ್ತಕ್ಕಂಥ, ಕೇಂದ್ರದಿಂದ ಬರ್ತಕ್ಕಂಥ ತೆರಿಗೆ 27,145 crore. ಇದು ಈ ವರ್ಷಕ್ಕೆ 2021-22. ಆಮೇಲೆ ಕೇಂದ್ರದ ಸಹಾಯಧನಗಳು 17,741 crore, ತೆರಿಗೇತರ ರಾಜಸ್ವ 9,000 crore, ಒಟ್ಟು 189,551 crore. ಅಂದರೆ ಇವರು ಅಂದಾಜು ಮಾಡಿದ್ದಕ್ಕಿಂತ ಜಾಸ್ತಿ ಬಂದದೆ ತೆರಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. 27,700 crore ತೆರಿಗೆ ಜಾಸ್ತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಟ್ರೆಂಡ್ ಮುಂದುವರಿತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನೀವು ಅಂದಾಜು ಮಾಡಿದ್ದದ್ದು 2020-21, 21 ಕೋವಿಡ್ ಇಯರ್, 20,000 crore ಕಡಿಮೆ ಆಗಿತ್ತು ಆಗ. ಅದಕ್ಕೆ ಕಂಪೇರ್ ಮಾಡಿಕೊಂಡು ಪರ್ಸೆಂಟೇಜನ್ನ ಹೇಳೋದು ಬೇರೆ ವಿಚಾರ, ಇಷ್ಟು ಬೆಳವಣಿಗೆ ಆಗಿದೆ ಅಂತಕ್ಕಂಥದ್ದು ಬೇರೆ ವಿಚಾರ. ಭಾಳ ತೊಂದರೆ ಇದ್ದಂಥ ವರ್ಷಕ್ಕೆ ಹೋಲಿಕೆ ಮಾಡ್ಕೊಂಡು ಹೇಳಿರೋದ್ರಿಂದ ನಾವು ಜಾಸ್ತಿ ತೆರಿಗೆ ವಸೂಲು ಮಾಡಿದ್ದೀವಿ ಅಂತಕ್ಕಂಥದ್ದು. ಬಿಕಾಸ್ ಫಸ್ಟ್ ಕ್ವಾರ್ಟರ್ ಬಿಟ್ಟರೆ, 3 ತಿಂಗಳು ಬಿಟ್ಟರೆ ಇನ್ನು ಉಳಿದ 3 ಕ್ವಾರ್ಟರ್ಗಳಲ್ಲೂ ಕೂಡ ತೆರಿಗೆ ಹೆಚ್ಚಾಗಿದೆ. ಓಕೆ, 5 ಮಂತ್ಸ್ ಅಂತಲೇ ಇಟ್ಕೋಣ. ಇನ್ನು 7 ತಿಂಗಳು ಜಾಸ್ತಿ ಆಗಿದೆ, ತೆರಿಗೆ ಜಾಸ್ತಿ ಆಗಿದೆ. ಆದರೆ ಮುಂದಿನ ವರ್ಷಕ್ಕೆ 22-23 136,765 crore ಸ್ಟೇಟ್ ಓನ್ ಟ್ಯಾಕ್ಸಸ್ನ 131,882 crore ಇಟ್ಕೊಂಡಿದ್ದೀರಿ. ಅಂದರೆ ಬೆಳವಣಿಗೆ ಇಲ್ಲ.